ಕೊರೋನಾ ಮೂರನೇ ಅಲೆ ತೀವ್ರವಾಗ್ತಾ ಇದೆ. ದಿನದಿಂದ ದಿನಕ್ಕೆ ಪಾಸಿಟಿವ್ ಕೇಸ್ಗಳ ಸಂಖ್ಯೆ ಹೆಚ್ಚುತ್ತಾ ಇದೆ. ಜನರು ಫುಡ್ ಕಿಟ್ಗಾಗಿ, ಆಕ್ಸಿಜನ್ಗಾಗಿ, ಆಸ್ಪತ್ರೆಗಾಗಿ ಮತ್ತೆ ಹಾಹಾಕಾರ ಮಾಡೋಕ್ಕೂ ಮೊದಲೇ ನಗರದಲ್ಲಿ ಕೇಸರಿ ಸಂಘಟನೆ ಎಚ್ಚೆತ್ತುಕೊಂಡು ಜನರ ಬಳಿಗೆ ಧಾವಿಸ್ತಿದೆ. ಇದ್ಯಾವ ಕೇಸರಿ ಫೌಂಡೇಶನ್? ಏನ್ ಸಹಾಯ ಮಾಡುತ್ತೆ? ಕಷ್ಟದಲ್ಲಿರೋ ನಮಗೂ ಸಹಾಯ ಸಿಗಬಹುದಾ ಅನ್ನೋ ಕುತೂಹಲ ನಿಮಗೂ ಇದ್ರೆ ಈ ಸ್ಟೋರಿ ನೋಡಿ. ಹೌದು, ಇದು ಕೇಸರಿ ಸಂಘಟನೆ. ಕೊರೋನಾ ಮೂರನೇ ಅಲೆ ಮಿತಿಮೀರುವ ಮೊದಲೇ ಜನರ ಸಂಕಷ್ಟಗಳಿಗೆ ಸಹಾಯ ಹಸ್ತ ಚಾಚಿದೆ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ತಮ್ಮೇಶ್ ಗೌಡರ ಕನಸಿನ ಕೇಸರಿ ಫೌಂಡೇಶನ್ ಇವತ್ತು ಮೂರನೇ ಅಲೆ ಎದುರಿಸೋಕೆ ಫೀಲ್ಡಿಗಿಳಿದಿದೆ. ಎರಡನೇ ಅಲೆಯ ವೇಳೆ ದೊಡ್ಡ ಸಂಕಷ್ಟಕ್ಕೊಳಗಾಗಿದ್ದ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಒಂದರಲ್ಲೇ 98 ಹೆಲ್ತ್ ಕ್ಯಾಂಪ್ ನಡೆಸಿ ಜನರ ಅಪಾರ ಮೆಚ್ಚುಗೆ ಗಳಿಸಿದ್ದ ಕೇಸರಿ ಫೌಂಡೇಶನ್ ಮತ್ತೆ ಮೂರನೇ ಅಲೆಯ ಆರಂಭದಲ್ಲೇ ಕಾರ್ಯಪ್ರವೃತ್ತವಾಗಿದೆ. ಇದರ ಸಾಂಕೇತಿಕ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ಬಲಮುರಿ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ನಡೆಯಿತು. ಬಡವರಿಗೆ ರೇಷನ್ ಕಿಟ್ಗಳು, ಆಸ್ಪತ್ರೆಗೆ ಸಾಗಿಸಲು ಆಂಬ್ಯುಲೆನ್ಸ್ಗಳು, ಆಕ್ಸಿಜನ್ ಸಿಲಿಂಡರ್ನ ವ್ಯವಸ್ಥೆಯೂ ಸೇರಿದಂತೆ ಕೈಲಾಗದವರಿಗೆ ಮನೆಗೆ ಹೋಗಿ ಔಷಧಗಳನ್ನು ವಿತರಿಸುವ ಕೇಸರಿ ಟೀಮ್ ಮಾಡಲಿದೆ. ಸ್ಥಳೀಯ ಮುಖಂಡರು ಮತ್ತು ಕಾರ್ಯಕರ್ತರ ಸಹಾಯದೊಂದಿಗೆ ದೊಡ್ಡ ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಸಾಥ್ ನೀಡುವ ಮೂಲಕ ತಮ್ಮೇಶ್ ಗೌಡರ ಜನಸೇವೆಯ ಕನಸು ನನಸಾಗುತ್ತಿದೆ. ಈ ಬಾರಿ ಕೂಡ ನಾವು ಒಂದು ಯೋಚನೆ ಮಾಡಿದ್ವಿ. ಈಗಾಗಲೇ ಸರ್ಕಾರ ತಜ್ಞರಿಗಾಗಲೇ ಹೇಳ್ತಿದ್ದಾರೆ ಹೆಚ್ಚಾಗುತ್ತೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಮುಂಚೂಣಿಯಲ್ಲಿ ನಿಲ್ಲಬೇಕು. ನಾವೇ ಫ್ರಂಟ್ ಲೈನರ್ ಆಗಿ ಈ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಯಾರೇ ಕಷ್ಟದಲ್ಲಿದ್ದರೂ ಕೂಡ ಅವ್ರ ಜೊತೆ ನಿಲ್ತಕ್ಕಂಥ ಕೆಲಸವನ್ನು ನಾವೇ ಶುರು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ, ಸೇವಾ ಕಾರ್ಯಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳು ಕೂಡ ಇದು ಪ್ರಾರಂಭ. ಯಾವ ಹಂತದ ಸಹಕಾರವನ್ನು ಈ ಕ್ಷೇತ್ರದ ಜನ ನಿರೀಕ್ಷೆ ಮಾಡ್ತಾರೆ, ಅದೆಲ್ಲ ರೀತಿಯಾದಂಥ ಸೇವೆಗಳನ್ನು ಮಾಡಬೇಕು ಅಂತಕ್ಕಂಥ ನಿರೀಕ್ಷೆ ನಮಗಿದೆ. ಅದಕ್ಕಾಗಿ ನಮ್ಮೆಲ್ಲ ತಂಡ, ಕೇಸರಿ ಫೌಂಡೇಶನ್ನ ತಂಡ, ನಮ್ಮೆಲ್ಲ ಪಕ್ಷದ ಮುಖಂಡರು ನಾವೊಂದು ತೀರ್ಮಾನವನ್ನು ಮಾಡಿದ್ವಿ. ಮುಂಚಿತವಾಗಿ ಜನರ ಮಧ್ಯೆ ನಿಂತು ಅವ್ರಿಗೆ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸ ನಮ್ಮಿಂದನೇ ಪ್ರಾರಂಭ ಆಗಲಿ ಅಂತ ಇವತ್ತಿಂದ ಚಾಲನೆ. ಎರಡು ಅಲೆಗಳು ಅಟ್ಟಹಾಸ ಮೆರೆದರೂ ಎಚ್ಚೆತ್ತುಕೊಳ್ಳದೆ ಮೈಮರೆಯುವವರೇ ಹೆಚ್ಚು. ಸಮಸ್ಯೆ ಸೃಷ್ಟಿಯಾದ ನಂತರ ಮೈಕೊಡವಿ ಏಳುವ ಬದಲು ಕೇಸರಿ ಫೌಂಡೇಶನ್ ಎಲ್ಲಕ್ಕಿಂತ ಒಂದು ಹೆಜ್ಜೆ ಮುಂದಿದೆ. ಇನ್ನೂ ತೀವ್ರವಾಗಿ ಕೊರೋನಾ ಅಲೆ ಬಾಧಿಸುವ ಮೊದಲೇ ಬ್ಯಾಟರಾಯನಪುರದಾದ್ಯಂತ ಸಹಾಯ ಹಸ್ತ ಚಾಚಿದೆ. 8884039888 ಇದು ಕೇಸರಿ ಹೆಲ್ಪ್ಲೈನ್. ಕೊರೋನಾ ಸಂಕಷ್ಟಕ್ಕೆ ಸಿಲುಕಿದವರು ಕೇಸರಿ ಫೌಂಡೇಶನ್ ಹೆಲ್ಪ್ಲೈನ್ಗೆ ಕರೆ ಮಾಡಬಹುದು. ಒಟ್ಟಾರೆ ಕಷ್ಟದಲ್ಲಿ ಕೈ ಹಿಡಿಯುವ ದೇವರಂತೆ ತಮ್ಮೇಶ್ ಗೌಡ ಸಾರಥ್ಯದ ಕೇಸರಿ ಸಂಘಟನೆ ಮಹತ್ಕಾರ್ಯಕ್ಕೆ ಚಾಲನೆ ನೀಡಿರುವುದು ಕಷ್ಟದಲ್ಲಿರುವ ಬ್ಯಾಟರಾಯನಪುರದ ಜನರಿಗೆ ನೆಮ್ಮದಿಯ ನೆರಳು ಕೊಡೋದ್ರಲ್ಲಿ ಅನುಮಾನವಿಲ್ಲ. ಓಂ ಸಕಲೇಶ್ಪುರ ಜೊತೆ ಸಂಪತ್ ಶೈವ, ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.